ಮೂರನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಒಂದು ಅಂಚೆ ಇಲಾಖೆ ಇತ್ತು ಮೈಸೂರು ರಾಜ್ಯದಲ್ಲಿ. ಮೈಸೂರು ರಾಜ್ಯ ಅಂದ್ರೆ ಚಾಮರಾಜನಗರ ಜಿಲ್ಲೆಯಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಎಲ್ಲ ಕಡೆಯಿಂದ ಅಂಚೆಗಳ ಬಟವಾಡೆ ಮಾಡ್ತಾ ಇದ್ರು. ಅಂಚೆಗಳು ಆಗ ಸ್ಪೀಡ್ ಪೋಸ್ಟ್ ಇತ್ತು ರೀ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಿಂದ ಮೈಸೂರಿಗೆ ಬರಕ್ಕೆ 40 ಗಂಟೆ ಸ್ಪೀಡ್ ಪೋಸ್ಟ್ ಅಲ್ಲಿ 40 ಗಂಟೆ. ಅವಾಗ ಅಂಚೆ ಇಲಾಖೆ ಹ್ಯಾಕ್ ಕಾರ್ಯ ನಿರ್ವಹಿಸ್ತಾ ಇತ್ತು. ಒಂದೂರಿಂದ ಇನ್ನೊಂದೂರಿಗೆ ಅವರು ನಡ್ಕೊಂಡು ಅಮೌಂಟ್ ಕೊಡ್ತಾ ಇದ್ರು, ಓಡ್ಕೊಂಡು ಅಮೌಂಟ್ ಕೊಡ್ತಾ ಇದ್ರು. ಎಸ್, ಓಡ್ಕೊಂಡು ಅಮೌಂಟ್ ಕೊಡ್ತಾ ಇದ್ರು. ಅವ್ರನ್ನ ರನ್ನರ್ಸ್ ಅಂತ ಕರೆಯೋರು, ಆ ಪೋಸ್ಟ್ ಮ್ಯಾನ್ ಗಳನ್ನ ರನ್ನರ್ಸ್ ಅಂತ ಕರೆಯೋರು. ಒಂದೊಂದೂರಲ್ಲಿ ಒಂದೊಂದೂರಲ್ಲಿ ಈ ತರ ಸದೃಢವಾದ ದೃಢಕಾಯರಾದ ಆರೋಗ್ಯವಂತರಾದ ರನ್ನರ್ಸ್ ಇರೋರು. ಅವರಲ್ಲಿ ಪೋಸ್ಟ್ ಅನ್ನು ಕೊಟ್ರೆ ಅಲ್ಲಿಂದ ಇನ್ನೊಂದು ನೆಕ್ಸ್ಟ್ ಸ್ಟೇಷನ್ ಗೆ ಓಡೋ ತಂದ್ಕೊಡೋರು. ಮಧ್ಯ ಮಧ್ಯದಲ್ಲಿ ಕುದುರೆ ಠಾಣ್ಯಗಳು ಇರ್ತಾ ಇತ್ತು, ಕುದುರೆ ಸವಾರರು ತಗೊಂಬಂದದನ್ನ ಮುಂದಿನ ಸ್ಟೇಷನ್ ತಲುಪಿಸೋರು. ಇವರಿದ್ದಂತ ಪಾಳ್ಯವೇ ಅಂಚೆ ಪಾಳ್ಯ. ಗೊತ್ತಾಯ್ತಾ? ಈ ಅಂಚೆ ಪಾಳ್ಯ ಅಂತಂದ್ರೆ ಯಾವ ಊರಲ್ಲಿ ರನ್ನರ್ಸ್ ಇರ್ತಾ ಇದ್ರು, ಯಾವ ಊರಿನಲ್ಲಿ ಒಂದ್ ಕಡೆಯಿಂದ ಬಂದಂತ ಪೋಸ್ಟ್ ಅನ್ನ ಓಡ್ಕೊಂಡು ತಗೊಂಡೋಗಿ ಇನ್ನೊಂದ್ ಕಡೆ ಕೊಡ್ತಾ ಇದ್ರು, ಅವ್ರಿದ್ದಂತ ಊರೇ ಅಂಚೆ ಪಾಳ್ಯ. ಗೊತ್ತಾಯ್ತಾ? ಬೆಂಗಳೂರಲ್ಲೇ ಒಂದ್ 5-6 ಅಂಚೆ ಪಾಳ್ಯ ಇದೆ. ನಿಮ್ಮೂರುಗಳಲ್ಲೂ ಅಂಚೆ ಪಾಳ್ಯ ಇದ್ರೆ ಆ ಊರ್ನಲ್ಲಿ ಇದ್ದವರು ಹೆಲ್ತಿ ಆಗಿದ್ರು, ರನ್ನರ್ಸ್ ಆಗಿದ್ರು, ದೃಢಗಾಯರಾಗಿದ್ರು ಅಂತ ತಿಳ್ಕೊಳ್ಳಿ. ಓಕೆ.